नमस्कार मत्तोम्मे प्रशांत क्लासेस के स्वागत बेसिक कन्नडदंते ग्रामर ना प्रश्न नोड़ता है सरणी मूर आगे प्ले लिस्ट वीडियोस नोड़बू प्रश्ने हम डायरेक्ट आगे डेली क्विज कन्नड ग्रामर एफ टी एग्जाम संबंध पट्टंते एस टी एग्जाम संबंध पट्टंते मोदल प्रश्न नोड़ा एर अथवा एरकिंत व्यंजन स्वर सेरी आगुव अक्षर ಏನೆನ್ನುವರು ನೀಡಿದ ಆಪ್ಷನ್ ಸುವರ್ಣ ಸ್ವರಗಳು ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಯೋಗವಾಹಕಗಳು ಅಂತ ಆಪ್ಷನ್ ಅನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರ ಸಂಯುಕ್ತಾಕ್ಷರಗಳು ಎಂದಾಗುತ್ತದೆ ಸಂಯುಕ್ತಾಕ್ಷರಗಳು ಎಂದರೆ ಎರಡು ಅಥವಾ ಮೂರು ವ್ಯಂಜನಗಳ ನಡುವೆ ಸ್ವರವಿಲ್ಲದೆ ಸೇರಿ ಅವುಗಳ ಮುಂದೆ ಸ್ವರವು ಸೇರಿದರೆ ಅದನ್ನ ಸಂಯುಕ್ತಾಕ್ಷರಗಳು ಅಂತ ಕರೆಯಲಾಗುತ್ತದೆ संयुक्ताक्षर विध प्रमुख संयुक्ताक्षर विध आपशन एर विध आपशन बी मूर विध आपशन सी नाकु विध आपशन डी ईद विध सर उत्तर आपशन ए एर विधगळु विधगळु यावुदेंद्रे सजाति संयुक्ताक्षर विजाति संयुक्ताक्षर संयुक्ताक्षर अंत निमगे ಬಂದ ತಕ್ಷಣ ಒತ್ತಕ್ಷರಗಳು ಅಂತ ತಿಳ್ಕೊಬಿಡಬೇಕು ಒತ್ತಕ್ಷರಗಳು ಅಂತ ತಿಳ್ಕೊಂಡ್ರೆ ನೀವು ಸಂಯುಕ್ತಾಕ್ಷರಗಳನ್ನು ಸುಲಭವಾಗಿ ಗುರುತಿಸಬಹುದು ನೋಡಿ ಈ ಸಿಂಪಲ್ ಆಗಿರುವಂತ ಕ್ವೆಶ್ಚನ್ ಅನ್ನು ಟ್ವಿಸ್ಟ್ ಮಾಡಿ ಕೇಳಿದಾಗ ನಿಮಗೆ ಉತ್ತರಿಸಲು ಸ್ವಲ್ಪ ತಡವರ್ಕ ಆಗುತ್ತದೆ ಅದರಿಂದ ಸಂಯುಕ್ತಾಕ್ಷರಗಳು ಎಂದಾಗ ನೀವು ಒತ್ತಕ್ಷರಗಳು ಅಂತ ತಿಳ್ಕೊಬೇಕಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನಂತರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ವರ್ಣೋತ್ಪತ್ತಿ ಸ್ಥಾನಗಳಿವೆ ಮುಖ್ಯವಾದಂತ ಪ್ರಶ್ನೆ ಆಪ್ಷನ್ ಎ 7 ಆಪ್ಷನ್ ಬಿ 9 ಆಪ್ಷನ್ ಸಿ 10 ಆಪ್ಷನ್ ಡಿ 12 ವರ್ಣೋತ್ಪತ್ತಿ ಸ್ಥಾನಗಳು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 9 ವರ್ಣೋತ್ಪತ್ತಿ ಸ್ಥಾನಗಳನ್ನು ನೋಡಬಹುದು ಇಲ್ಲಿ ಕಂಠೋಷ್ಠ್ಯ ವರ್ಣಗಳು ಮತ್ತು ದಂತೋಷ್ಠ್ಯ ವರ್ಣಗಳನ್ನು ಕೌಂಟ್ ಮಾಡಲ್ಲ ಆದರೂ ಕೂಡ ಅವು ಒಂದು ಅಕ್ಷರವನ್ನು ಪ್ರತಿಬಿಂಬಿಸುತ್ತವೆ ಅದರಿಂದ ನೀವು ಕೌಂಟ್ ಮಾಡಬೇಕು ಸರಿಯಾಗಿ 9 ಕಂಠೋಷ್ಠ ಸ್ಥಾನಗಳು ಒಂದೊಂದಾಗಿ ಹೇಳ್ತೇನೆ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಬಾಯಲ್ಲಿ ಉತ್ಪತ್ತಿಯಾಗಿ ಉಚ್ಚರಿಸಲ್ಪಡುವ ಸ್ಥಾನವನ್ನು ವರ್ಣೋತ್ಪತ್ತಿ ಸ್ಥಾನಗಳು ಅಂತ ಕರೆಯಲಾಗುತ್ತದೆ ಮೊದಲನೇದಾಗಿ ಕಂಠ ವರ್ಣಗಳು ಎರಡನೇದಾಗಿ ತಾಲವ್ಯ ವರ್ಣಗಳು ಮೂರನೇದಾಗಿ ಮೂರ್ಧನ ವರ್ಣಗಳು ನಾಲ್ಕನೇದಾಗಿ ದಂತ್ಯ ವರ್ಣಗಳು ಐದನೇದಾಗಿ ಓಷ್ಠ್ಯ ವರ್ಣಗಳು ಆರನೇದಾಗಿ ಅನುನಾಸಿಕ ವರ್ಣಗಳು ಏಳನೇದಾಗಿ ಕಂಠ ತಾಲವ್ಯ ವರ್ಣಗಳು ಎಂಟು ಕಂಠೋಷ್ಠ ವರ್ಣಗಳು ಒಂಬತ್ತು ದಂತೋಷ್ಠ ವರ್ಣಗಳು ಇವುಗಳು ಒಂಬತ್ತು ರೀತಿಯ ವರ್ಣೋತ್ಪತ್ತಿ ಸ್ಥಾನಗಳನ್ನು ನಾವು ನೋಡಬಹುದಾಗಿದೆ ಕಂಠ ವರ್ಣಗಳು ಯಾವುದೆಂದ್ರೆ ಕಕಗಗನ ವರ್ಣಮಾಲೆಯಲ್ಲಿ ಮತ್ತು ತಲೆಗೆ ವರ್ಣಗಳು ಯಾವುದೆಂದ್ರೆ ಚಚಜಜನ್ಯ ಯಶ ಮತ್ತೆ ಇ ಕೊನೆಯದಾಗಿ ಮತ್ತೆ ಮತ್ತು ಸ್ಟಾರ್ಟಿಂಗ್ ಆಗಿ ಮೂರ್ಧನ್ಯ ವರ್ಣಗಳು ನಾಲಿಗೆಯ ಮೇಲ್ಭಾಗದ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು ಟಟಡಡಣ ವರ್ಣಮಾಲೆಯಲ್ಲಿ ರು ಮತ್ತು ಕೊನೆಯದಾಗಿ ರ ಮತ್ತು ಶ ದಂತ ವರ್ಣಗಳು ತತದದನ ಲ ಸ ದಂತ ವರ್ಣಗಳು ಓಷ್ಠ ವರ್ಣಗಳು ತುಟಿಗಳ ಸಹಾಯದ ಓಷ್ಠ ಅಂದ್ರೆ ತುಟಿ ದಂತೆ ಅಂದ್ರೆ ಹಲ್ಲು ಮೂರ್ಧನ ಅಂದ್ರೆ ನಾಲಿಗೆಯ ಮೇಲ್ಭಾಗ ಮೂರ್ಧನದಲ್ಲಿ ಕನ್ಫ್ಯೂಸ್ ಆಗಬೇಡಿ ಮೂರ್ಧನ ಅಂದ್ರೆ ನಾಲಿಗೆಯ ಮೇಲ್ಭಾಗವಾಗುತ್ತದೆ ಮೂರ್ಧನ ಅಂದ್ರೆ ಸಾಮಾನ್ಯವಾಗಿ ಮೂಗು ಅಂತ ತಿಳ್ಕೊಬಿಡ್ತಾರೆ ಆದ್ರೆ ನಾಲಿಗೆಯ ಮೇಲ್ಭಾಗವನ್ನ ಮೂರ್ಧನ ಅಂತ ಕರೆಯಲಾಗುತ್ತದೆ ಮೂರ್ಧನ ವರ್ಣಗಳು ಅವು ಟಟಡಡಣ ಆಗಿರ್ತವೆ ಓಷ್ಠ ವರ್ಣಗಳು ಪಪಬಬಮ ನಂತರ ಅನುನಾಸಿಕ ವರ್ಣಗಳು ನ್ಯ ನ ನ ಮ ಇವು ಅನುನಾಸಿಕ ಕಂಠ ತಾಲವ್ಯ ವರ್ಣಗಳು ಕಂಠ ತಾಲವ್ಯ ವರ್ಣಗಳು ಅಂದ್ರೆ ಕಂಠ ಮತ್ತು ತಾಲವ್ಯ ಎರಡರಿಂದ ಆಗುವಂಥ ವರ್ಣಗಳನ್ನು ಕಂಠ ತಾಲವ್ಯ ವರ್ಣಗಳು ಎಐ ಕಂಠೋಷ್ಠ ವರ್ಣಗಳು ಕಂಠ ಮತ್ತು ಓಷ್ಠ ಸಹಾಯದಿಂದ ಆಗುವಂಥ ವರ್ಣಗಳನ್ನು ಕಂಠೋಷ್ಠ ವರ್ಣಗಳು ಅಂತ ಹೇಳ್ತಾರೆ ಓ ಊ ಔ ದಂತೋಷ್ಠ ವರ್ಣಗಳು ಒಂದೇ ಒಂದು ಓ ಮಾತ್ರ ದಂತೋಷ್ಠ ವರ್ಣಗಳಾಗಿರ್ತದೆ ನಂತರ ತುಟಿಗಳ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮೂರ್ಧನ ವರ್ಣಗಳು ಆಪ್ಷನ್ ಇ ತಾಲವ್ಯ ವರ್ಣಗಳು ಆಪ್ಷನ್ ಸಿ ದಂತ್ಯ ವರ್ಣಗಳು ಆಪ್ಷನ್ ಡಿ ಓಷ್ಠ ವರ್ಣಗಳು ತಿಳ್ಕೊಳ್ಳಿ ಮೂರ್ಧನ ಅಂದ್ರೆ ನಾಲಿಗೆಯ ಮೇಲ್ಭಾಗ ತಾಲವ್ಯ ಅಂದ್ರೆ ತಾಲವ್ಯ ವರ್ಣಗಳು ಅಂಗುಳಿನ ಭಾಗ ಓಕೆ ಅಂಗುಳಿನ ಭಾಗ ನೆಕ್ಸ್ಟ್ ದಂತ್ಯ ವರ್ಣಗಳು ಹಲ್ಲು ಓಷ್ಠ ವರ್ಣಗಳು ತುಟಿ ಓಷ್ಠ ಅಂದರೆ ತುಟಿ ತುಟಿಯ ಸಹಾಯದಿಂದ
ಉತ್ಪತ್ತಿ ಆಗುವುದು. ಪ ಪ ಪ ಪ ಉ ಉ ಇವು ಒಷ್ಟ ವರ್ಣಗಳಾಗಿವೆ. ನಂತರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಸಂಧ್ಯಾಕ್ಷರಗಳಿವೆ? ಮುಖ್ಯವಾಗಿ ಸಂಧ್ಯಾಕ್ಷರಗಳು ಎರಡು, ಐ ಮತ್ತು ಔ, ಇವು ಸಂಧ್ಯಾಕ್ಷರಗಳು. ಇ ಪ್ಲಸ್ ಅ ಪ್ಲಸ್ ಇ ಐ ಆಗ್ತದೆ, ಅ ಪ್ಲಸ್ ಉ ಔ ಆಗ್ತದೆ. ಅದರಿಂದ ಸಂಧ್ಯಾಕ್ಷರಗಳು ಐ ಮತ್ತು ಔ. ಪ್ರಶ್ನೆ ಸಂಖ್ಯೆ ಆರು, ಕಂಠ ಮತ್ತು ತಾಲವ್ಯ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳನ್ನು ಏನೆನ್ನುವರು? ಕಂಠ ಮತ್ತು ತಾಲವ್ಯದಿಂದ ಉತ್ಪತ್ತಿಯಾಗುವ ವರ್ಣಗಳು, ಕಂಠ ವರ್ಣಗಳು, ತಾಲವ್ಯ ವರ್ಣಗಳು, ಕಂಠ ತಾಲವ್ಯ ವರ್ಣಗಳು, ಕಂಠೋಷ್ಠ ವರ್ಣಗಳು ಅಂತ ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಕಂಠ ಮತ್ತು ತಾಲವ್ಯ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳನ್ನು ಕಂಠ ತಾಲವ್ಯ ವರ್ಣಗಳು ಅಂತ ಕರೆಯುತ್ತಾರೆ. ಕಂಠ ತಾಲವ್ಯ ವರ್ಣಗಳು ಯಾವಪ್ಪ ಅಂದರೆ ಎ ಎ ಐ, ಇವು ಕಂಠ ತಾಲವ್ಯ ವರ್ಣಗಳು. ನಂತರ ಪ್ರಶ್ನೆಗೆ ಏಳು, ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವನ್ನು ಏನೆಂದು ಕರೆಯಲಾಗುತ್ತದೆ? ನಾಮ ಪ್ರಕೃತಿಗಳಿಗೆ ಪ್ರಾತಿಪದಿಕ ವಿಭಕ್ತಿ ಪ್ರತ್ಯಯ ಸೇರಿ ಆಗುವ ಪದಗಳಿಗೆ ನೀಡಿದ ಆಪ್ಷನ್ ನಾಮಪದ, ಕ್ರಿಯಾಪದ, ಅವ್ಯಯ, ವಿಭಕ್ತಿ ಪ್ರತ್ಯಯ. ಸರಿಯಾದ ಉತ್ತರ ನಾಮಪದವಾಗುತ್ತದೆ. ನಾಮಪದ ನಾಮ ಪ್ರಕೃತಿ ಮತ್ತು ಪ್ರಾತಿಪದಿಕ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವಂಥದ್ದು. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂತ ಹೇಳಲಾಗುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಂಟು, ನಾಮವಾಚಕದಲ್ಲಿ ಎಷ್ಟು ವಿಧಗಳಿವೆ? ನಾಮವಾಚಕದಲ್ಲಿ ನೀಡಿದ ಆಪ್ಷನ್ ಆರು, ಎಂಟು, ಹತ್ತು, ಹನ್ನೆರಡು. ನಾಮವಾಚಕದಲ್ಲಿ ಸರಿಯಾಗಿ ಎಂಟು ವಿಧಗಳನ್ನು ನಾವು ನೋಡ್ಬೋದು. ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಭಾವನಾಮಗಳು ಮತ್ತು ಸರ್ವನಾಮಗಳು. ಪ್ರಶ್ನೆ ಒಂಬತ್ತು, ನಾಮವಾಚಕಗಳ ವಾಕ್ಯ ಸಂಬಂಧ ಅರ್ಥ ವಿಶೇಷವನ್ನು ವಿಭಾಗಿಸಿಕೊಡುವುದಕ್ಕೆ ಏನೆನ್ನುವರು? ನಾಮ ಪ್ರಕೃತಿ, ಕ್ರಿಯಾಪದ, ಪ್ರಾತಿಪದಿಕ, ವಿಭಕ್ತಿ ಪ್ರತ್ಯಯ. ಇದನ್ನ ನಾಮಪದ ಸ್ಥಾನ ಒಳ ಪ್ರತಿಯೋಗ ಬಳಸುವಾಗ ಇದನ್ನ ಪ್ರಾತಿಪದಿಕ ಅಂತ ಕರೆಯಲಾಗುತ್ತದೆ. ಕೊನೆಯ ಪ್ರಶ್ನೆ, ಕನ್ನಡದ ಒಟ್ಟು ಎಷ್ಟು ವಿಭಕ್ತಿ ಪ್ರತ್ಯಯಗಳಿವೆ? ಕನ್ನಡದಲ್ಲಿ ಒಟ್ಟು ಏಳು ವಿಭಕ್ತಿ ಪ್ರತ್ಯಯನ್ನು ನೋಡಬಹುದು. ಪ್ರಥಮವು, ದ್ವಿತೀಯನ್ನು, ತೃತೀಯದಿಂದ ಚತುರ್ಥಿ, ಈಗೆ ಕೆ, ಪಂಚಮಿ ದಿಸೆಯಿಂದ ಷಷ್ಠಿ ಅ, ಸಪ್ತಮಿ ಅಲ್ಲಿ. ಅದು ಹಳೆಗನ್ನಡದ ಮತ್ತು ಅದರ ಕಾರ್ಯಕರ್ತಗಳನ್ನು ಪ್ರಾಕ್ಟೀಸ್ ಮಾಡಬೇಕು.